ಅಂತ ನಿನ್ನ ಕ್ಷಮೆ ಕೇಳಕ್ ಬಂದೆ. ನಿನ್ ಜೊತೆ ಚಕ್ಕಂದಾಡಕಲ್ಲ. ಹುಷಾರ್. ಹೋದ್ ಕೆಲ್ಸ ಆಯ್ತಾ? ಮಹಾರಾಣಿ ಹತ್ರ ಕ್ಷಮೆ ಕೇಳ್ದ? ಹಿಂದೆ ಒಂದು ಯೋಚನೆ ಮಾಡೋ ಶಕ್ತಿ ಇಲ್ವಾ ನಿನ್ಗೆ? ಯಾರು ಏನ್ ಹೇಳಿದ್ರು ತಲೆಯಲ್ಲಿ ಆಡ್ಸೋದು? ಏನೇ ಹೇಳಿದ್ರು ಮಾಡ್ಬಿಡೋದಾ? ಹೌದು, ನಮ್ಮ ಅಕ್ಕನ ಸಂತೋಷಕ್ಕೆ, ಭಾವನ್ ಗೌರವಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕ್ ಗೊತ್ತಾ? ನಾನು ನಿಮ್ಮ ಮನೆ ಕಾಲಿಡಬೇಕಾದ್ರೆ ಅಕ್ಕ ನನಗೊಂದು ಮಾತು ಹೇಳಿದ್ಲು, ಭಾವ ನನಗಷ್ಟೇ ದೇವರಲ್ಲ ನಿನಗೂ ದೇವ್ರಂತ. ಈಗ ದೇವ್ರೇ ತಪ್ಪು ಮಾಡಿದಾರಲ್ಲ. ನೋಡು, ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕೆ ದೇವ್ರಿದ್ದಾನೆ, ದೇವ್ರೇ ತಪ್ಪು ಮಾಡಿದ್ರೆ ಅದೇ ಸರಿಯಾದ ದಾರಿ ಅಂತ ಹಿಂದೆ ಹೋಗ್ಬೇಕು, ಇಲ್ಲ ನಮ್ಮ ದಾರಿನ ಬದಲಾಯಿಸ್ಕೋಬೇಕು. ತಿದ್ದು ತಪ್ಪನ್ನ ಮಾಡಬಾರ್ದು ಗೀತ. ಹಾಗಂತ ನೀನ್ ಅವ್ರು ಹೇಳಿದಕ್ಕೆಲ್ಲ ಕೋಳಿ ಬಸವನ್ ತರ ತಲೆಯಲ್ಲಿ ಆಡಿಸ್ತೀಯಾ? ಗೀತಾ, ನೀನೇನ್ ಬೇಕಾದ್ರು ಅನ್ನು, ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ನಾನ್ ನಮ್ಮ ಅಕ್ಕನ ಮನೆಗೆ ಬಂದ್ರು ನಮ್ಮ ಅಮ್ಮನ ಪ್ರೀತಿ ಮಾತ್ರ ಕಳ್ಕೊಳ್ಳಿಲ್ಲ. ಆ ಸ್ಥಾನ ತುಂಬ್ತಿರೋಳೆ ನಮ್ಮ ಅಕ್ಕ. ಕೊಟ್ಟೆಣ್ಣು ಕುಲುಕ್ ಹೊರಗು ಅಂತಾರೆ, ಆದ್ರೆ ಆ ಮಾತನ್ನ ನಮ್ಮ ಅಕ್ಕ ಸುಳ್ಳು ಮಾಡ್ಬಿಟ್ಲು. ಅವಳು ನನಗ್ ಬರೀ ಅಕ್ಕ ಮಾತ್ರ ಅಲ್ಲ, ನನ್ ತಾಯಿ. ನಿಮ್ ಅಕ್ಕ ನಿನಗ್ ದೇವ್ರು, ಅವ್ರ ಮಾತು ಕೇಳೋದ್ರಲ್ಲಿ ನ್ಯಾಯ ಇದೆ. ತಪ್ಪದಾರೆ ಹಿಡಿತಿರೋ ನಿಮ್ ಭಾವನ್ ಮಾತು ಕೇಳೋದು ತಪ್ಪಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ನಮ್ಮ ಅಕ್ಕ ದೇವ್ರು, ಅಕ್ಕನಿಗೆ ಭಾವ ದೇವ್ರು. ನಮ್ಮ ಅಕ್ಕ ಸಂತೋಷವಾಗಿರೋದಾದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀನೇನೇ ಹೇಳು, ರಾಜ ವಿಸ್ಕಿಗಿರೋ ಗಮ್ಮತ್ತು ಬೇರೆ ಯಾವ್ದಕ್ಕೂ ಇಲ್ಲಕಲ್ಲ. ಅಯ್ಯಯ್ಯಪ್ಪೋ, ಅಯ್ಯಯ್ಯೋ, ಅಯ್ಯಯ್ಯೋ, ಯಾಕಣ ಏನಾಯ್ತು? ನನ್ ತಲೆಗೆ ಸುತ್ತಿಗೆ ತಗೊಂಡು ಪಟ್ಟ 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 ಅಂತ ಹೊಡೆದಂಗ ಆತದೆ ಕಣ್ಲ. ಯಾಕೆ? ಆ ರಾಜ ನಮ್ ರುದ್ರನ ನಡ್ರಸ್ತೇಲ್ ಹಾಕೊಂಡು ಎಲ್ಲಾರ ಮುಂದೆನುವೆ ಒಳ್ಳೆ ಕಜ್ಜಿನ ಹೊಡೆದಂಗೆ ಗಮಗ ಹೊಡಿತಾ ಇದ್ದದನ್ನ ಊರ್ ಜನ ಎಲ್ಲ ನಿಂತ್ಕೊಂಡು ನೋಡಿ ಕ್ಯಾಕರ್ಸಿ ಹಾಕೋ ಅಂತ ಉಗಿದ್ರಲ್ಲ, ಅದ್ ನಮ್ಗೆ ಒಮ್ಮರೇ ಜಲ್ವೇನ್ಲ, ಒಮ್ಮರೇ ಜಲ್ವೇನ್ಲ. ಅದಕ್ಕ ರುದ್ರನೇ ತಲೆ ಕೆರ್ಸ್ಕೊಂತ ಇಲ್ಲ, ನೀನ್ ಯಾಕೆ ಮೈ ಪರ್ಚ್ಕೊಂತಾ ಇದೀಯ? ಎಂತ ಅಯೋಗ್ ಮಾತಾಡ್ತೀಯೋ ಬೇಕುಪ್ಪ ನನ್ ಮಗನೇ. ಯಾಕೆ? ರುದ್ರ ಅಂದ್ರೆ ಯಾರು? ನಮ್ಮ ಕ್ಲೋಸ್ ಫ್ರೆಂಡ್ ಕಣ್ಲ. ಅವನ್ ಗೊತ್ತ್ರೆ ನಮ್ ಗೊತ್ತಂಗೆ, ಅವನ್ಗ್ ಅನ್ಯಾಯ ಆದ್ರೆ ನಮ್ಗ್ ಅನ್ಯಾಯ ಆದಂಗೆ, ಏನಂತೀಯ? ಕರೆಕ್ಟ್. ಆ ಅವಮಾನ ನೆನ್ಸ್ಕೊಂಡ್ರೆ ನನ್ ರಕ್ತ ಕೊತ 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 ಅಂತ ಕುದಿತದೆ ಕಣ್ಲ. ಅಯ್ಯ ತನಗೈತೆ ಸುಮ್ಮ ಕುತ್ಕೊಳ ಬೇವರ್ಸೆ ಬಾಮೈದ ರಸ್ತ್ರಸ್ತನೆಲ್ಲ ಉಲ್ಡಾಡ್ಸ್ಕೊಂಡು ಹೊಡಿತಾನೆ. ಬಾವ ನುಸ್ಕುನಿ ಕಾಯಿದ್ದಂಗೆ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಒಂದು ಗೊತ್ತಾಗಿಲ್ಲ ಕಣ್ಲ. ಸುಮ್ಕಿರೋಣ ಪಾಪ, ಎಲ್ರಿಗೂ ಕಾಣಂಗೆ ಬಂದೋಗಾಯ್ತದ? ಎಂತ ಮಾತಾಡ್ತಿಲ್ಲ, ಚಿಂತಾಮಣಿನ ಒಂದ್ ಹೆಣ್ಣೆಂಗ್ಸೆ ತಾನೆ, ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದು ಇರಕ್ಕಿಲ್ವೇನ್ಲ. ಒಂದ್ ದಿವ್ಸಕ್ಕಾದ್ರೂ ಒಂದ್ ಪ್ಯಾಟಿ ಕರ್ಕೊಂಡು ಹೋಗೋಣ, ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಬೇಡ, ಒಂದ್ ಒಳ್ಳೇದು ಒಂದ್ ಕೆಟ್ಟದ್ದು ಒಂದ್ ಏನ್ ಬೇಕು ಏನ್ ಬೇಡ ಅಂತ ವಿಚಾರಿಸೋನೇನ್ಲ. ಅದೇ ಈ ದೊಡ್ಡೇಗೌಡ ಆಗಿದ್ದಿದ್ರೆ ಆ ಚಿಂತಾಮಣಿನು ಅವ್ರ ಅಣ್ಣನುವೆ ತಲೆ ಮೇಲೆ ಇಟ್ಕೊಂಡು ಊರ್ ತುಂಬಾ ಮೆರ್ಸ್ತಾ ಇದ್ದೆ ಕಣ್ಲ. ನೋಡ್ತಾ ಇರು ನಾನ್ ಹಾಕಿರೋ ಪುಡಿ ಹೆಂಗ್ ವರ್ಕ್ ಮಾಡ್ತದೆ ಅಂತ. ಪರಗಿಲ್ಲನಗೂ ಕಿಡ್ನಿ ಆಯ್ತೆ. ಯಾಕೆ? ಕಿಡ್ನಿನೇ ಇಲ್ಲ ಅದು, ಮತ್ತಿನ್ನ ಲಿವರ್. ಉಗಿರಿ ಮಕ್ಕೆ, ಏನಂದೆ? ಸತ್ಯವಾದ ಮಾತು ಹೇಳಿದ್ರಿ ಹಿಂದೆ. ಬಾವಾ ಬಾವಾ. ಏನ್ ಬಾವಾ, ನೀವು ಯಾವಾಗ್ಲೋ ಬರ್ತೀರಾ ಯಾವಾಗ್ಲೋ ಹೋಗ್ತೀರಾ? ಒಂದಿನನಾದ್ರೂ ನನ್ನ ತಂಗಿನ ಹೊರಗಡೆ ಕರ್ಕೊಂಡು ಹೋಗಿದ್ದೀರಾ? ಅವಳಿಗೇನ್ ಬೇಕು ಬೇಡ ಅಂತ ಕೇಳಿದಿರಾ? ಪಾಪ ಅವಳಿಗೂ ಆಸೆ ಇದೆ ನಿಮ್ ಜೊತೆ ಓಡಾಡೋದಕ್ಕೆ, ಆದ್ರೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಡ್ತಾ ಇದ್ದಾಳೆ. ಏನಮ್ಮ ಹಾಕೋತಿದ್ಯಾ ಹೇಳು. ಬೇಡ ಬಿಡು,
ನನ್ನ ನಾಲ್ಕು ಜನ ಮುಂದೆ ಕರ್ಕೊಂಡು ಹೋದ್ರೆ ಇವ್ರ ಗೌರವ ಕಮ್ಮಿ ಆಗುತ್ತೇನೋ. ಹಾಗೇನಿಲ್ಲ, ಸಮಯ ಬಂದಾಗ ನಾನೇ ಕರ್ಕೊಂಡು ಹೋಗ್ತೇನೆ. ಅಕ್ಕ ಗೀತಾ ಬೇಗ ಬೇಗ ಬನ್ನಿ. ಇರುಮ್ಮ ಬಂದ್ರಿ, ಯಾಕೆ ಅಷ್ಟು ಆತ್ರ ಮಾಡ್ತಿದ್ಯಾ ನೀನು? ಬಾವ ಆಗ ದೋಸ್ತಂದು ಕಾಯ್ತಾ ಇರ್ತೀರ, ಬೇಗ ಬೇಗ ನಡೀರಿ. ಅಣ್ಣ ನಾವ್ ಅನ್ಕೊಂಡಿದ್ದ ಆಯ್ತದ? ಆಯ್ತದ ನೋಡ್ತಿರ್ಲ, ನಿನ್ಗೆ ಗೊತ್ತಾಯ್ತದೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನಮಸ್ಕಾರ ಯಜಮಾನ್ರೆ. ಅಮ್ಮನ್ ಬರ್ಲಿಲ್ವಾ? ಇನ್ನೇನ್ ಬರ್ತಾರೆ, ನಡೀಲಿ. ಬರ್ತಾರೆ ಬತ್ತರೆ ಅಂದ್ರೆ ಬತ್ತರೆ ಅಂತ. ಅಣ್ಣ ಅಲ್ಲಿ ನೋಡಲ್ಲಿ ಎಲ್ಲ, ಅಲ್ಲಿ ನೋಡು ಎಲ್ಲ ನೋಡು ಅಂದ್ರೆ ಹಿಂಗಾಗೋಯ್ತು. ನಿನಗೆ ಹಿಂಗ ಆಗ್ಬಾರ್ದಾಗಿತ್ತು. ಯಾವ ಕೋತಿನ ಮಗ ನಿನಗೆ ಐಡಿಯಾ ಕೊಟ್ಟವನು? ಏನು ಯೋಚನೆ ಮಾಡ್ತಾ ಇದ್ರಿ? ತಗೊಳ್ಳಿ ನಿಲ್ಸಿ. ಇವತ್ತಿನ ಪೂಜೆಗೆ ವಸ್ತ್ರ ಕೂಡ ಹಾಕಿರೋದು ನಮ್ಮ ಅಕ್ಕನ್ಗೆ. ರಾಜು ಬಾಬಾ, ನಮ್ಮ ಅಕ್ಕನಿಗೆ ಅಗ್ನಿಸಾಕ್ಷಿ ತಾಳಿ ಕಟ್ಟಿದಿರ, ಅದಕ್ಕೆ ಈ ಊರಿನ ಜನ ಅಕ್ಷತೆ ಕಾಳ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ದೇವ್ರ ಪೂಜೆ ನಮ್ಮ ಅಕ್ಕನ ಕೈಯಿಂದ ಆಗ್ಬೇಕು. ಪೂಜೆ ಯಾರ ಕೈಯಿಂದ ಆಗ್ಬೇಕು ಯಾರ ಕೈಯಿಂದ ಆಗ್ಬಾರ್ದು ನಿರ್ಧಾರ ಮಾಡೋದು ನಾನು. ಪೂಜಾರ್ರೆ ತಟ್ಟೆ ತಗೊಳ್ಳಿ, ಇವತ್ತಿನ ಪೂಜೆ ಚಿಂತಾಮಣಿ ಕೈನಲ್ಲೇ ಆಗ್ಬೇಕು. ಅದು ಈ ಜನದಲ್ಲಿ ಸಾಧ್ಯ ಅಲ್ಲ. ನಾನು ಯಾಕಾಗ ಸುಮ್ಮನೆ ಇರಲಿ? ಬಾಬಾ ಹೇಳಿದ್ರೆ ಸರಿ, ಬಾಬಾ ಹೇಳಿದ್ರೆ ಸರಿ ಅಂತ ಅವ್ರು ಹೇಳಿದ್ರೆ ಮಾಡ್ಕೊಂಬಂದೆ. ಇವತ್ತು ನಿನಗೆ ಅನ್ಯಾಯ ನಡೀತಿದ್ರು ನಾನು ಸುಮ್ಮನೆ ಇರಂತೀಯ? ಇವತ್ತು ಭಾವ ಏನು? ಆ ದೇವರೇ ಬಂದ್ರು ಸರಿ, ಈ ಪೂಜೆ ನಡೀತು ನಾನು ಬಿಡೋದಿಲ್ಲ. ನನ್ನ ಮನೆ ಅನ್ನ ನನಗೆ ಎದುರು ಮಾತಾಡ್ತೀಯ? ಅದಕ್ಕೆ ಬಾಬ ನೀವು ಮಾಡ್ತಿರೋ ತಪ್ಪನ್ನ ತಿಳಿಸಿ ತಿದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಕೇಳೋಕೆ ನೀನ್ ಯಾರು? ರುದ್ರ ಪೂಜೆ ವಸ್ತ್ರ ಕೊಡು, ಅದು ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ತಗೊಳ್ರಿ ಪೂಜಾರ್ರೆ ತಗೊಳ್ಳಿ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಕತ್ತರಿಸಾಕ್ಬಿಡ್ತೀನಿ. ಅಷ್ಟೊಂದು ಧೈರ್ಯ ಬಂದಿರ ನನಗೆ. ಕತ್ತರಿಸ ಕತ್ತರಿಸೋ ಧೈರ್ಯ ಐತೆ, ಕತ್ತರಿಸೋ ಕತ್ತರಿಸೋ. ರೀ ಸ್ವಾಮಿ, ನಾವು ಅಷ್ಟೊತ್ತಿಂದ ನೋಡ್ತಾ ಇದ್ದೀವಿ, ಏನ್ ಸ್ವಾಮಿ ದೇವಸ್ಥಾನದಲ್ಲಿ ನಿಮ್ದು ರಾಧ ಅಂತ? ಓಯ್ ಇದನ್ನ ಸಂಬಂಧ ಇಲ್ದಿರೋ ವಿಷಯ ಮೊದಲಲ್ಲಿ ತಲೆ ಹಾಕ್ಬೇಡ. ನೋಡಿ, ನೀವ್ ಈ ಊರಿಗೆ ದೊಡ್ಡ ಮನುಷ್ಯರಾದ ಮಾತ್ರಕ್ಕೆ ಈ ಪವಿತ್ರವಾದ ದೇವಸ್ಥಾನದಲ್ಲಿ ನೀವ್ ಏನೇ ಮಾಡಿದ್ರು ನಾವು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಇದು ಹತ್ತು ಜನಕ್ಕೆ ಸಂಬಂಧಪಟ್ಟ ವಿಷಯ, ಇದನ್ನು ಕೇಳೋ ಹಕ್ಕು ಎಲ್ರಿಗೂ ಇದೆ. ನಮಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾವ್ ಹಾಕಿರ್ಬೇಕು. ಬಾಮ ಹೋಗೋಣ. ನಿಂತ್ಕೊಳ್ಳೋ, ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಭಕ್ತರೆ. ಇವಳು ನಾನು ಇಷ್ಟಪಟ್ಟವಳು, ಇವಳನ್ನ ಕರ್ಕೊಂಬರೋದು ನನ್ನ ಇಷ್ಟ. ನಿಮ್ ಇಷ್ಟ ಅನಿಷ್ಟಗಳೇನೇ ಇದ್ರು ನಿಮ್ ಮನೇಲಿ ಇಟ್ಕೊಳ್ಳಿ. ಮಾರಿ ಊರಿಗೆ ಬಂತಂತ ಸುಮ್ಮನೆ ಇದ್ರೆ ಊರ್ ದೇವರಿಗೆ ಒಕರಿಸ್ಕೊಂಡೈತೆ. ಏನ್ರಯ್ಯ ಮುಖ ನೋಡ್ತೀರಾ, ಮಾತಾಡ್ರಯ್ಯ. ಅಲ್ಲ, ಬಂಗಾರದಂತ ಹೆಂಡತಿನ ಮನೆಗೆ ಇಟ್ಕೊಂಡು ಇವ್ರಿಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ವಯಸ್ಸಿಗೆ ಬಂದಿರ ಮಗನ್ ಇಟ್ಕೊಂಡು ಅಪ್ಪನ ಚಲ್ಲಾಟ ನೋಡು. ನಾಚಿಕೆ ಇದ್ರೆ ತಾನೆ ಇಷ್ಟೆಲ್ಲ ಆದ್ರೂ ಎಲ್ಲಿ ನಿಂತವ್ ನೋಡು, ಕಲ್ ಬಂಡೆ ನಿಂತಂಗೆ. Thank you.
ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನಾನು ಮನುಷ್ಯನಾಗಿರೋಲ್ಲ. ಬಾವಾ ಯಾವನು ನಿನ್ ಬಾವಾ? ಈ ಮನೆ ಕೂಲಿ ಅವನಾಗೋಕ್ಕೆ ಯೋಗ್ಯತೆ ಇಲ್ಲದ ನಿನಗೆ ಈ ಮನೆ ಯಜಮಾನಿಕೆ ಕೊಟ್ಟಿದ್ದಕ್ಕೆ ಇಷ್ಟು ವರ್ಷ ನಾನು ಕಾಪಾಡ್ಕೊಂಡು ಬಂದಿದ್ದ ಮಾನ ಮರ್ಯಾದಿನೆಲ್ಲ ಊರವ್ರ ಮುಂದೆ ಹರಾಜ್ ಹಾಕ್ಬಿಟ್ಟಿಲ್ಲ. ಬಾವಾ ನನ್ ಮಾತು ಕೇಳಿ. ನೀನ್ ಯಾವ ಊರ್ ದಾಸಯ್ಯ ಅಂತ ನಿನ್ನ ಮಾತು ಕೇಳಬೇಕು. ಈ ರಾಜೇಗೌಡನಿಗೆ ಹೇಳಭ್ಯಾಸನೇ ಹೊರತು ಕೇಳಭ್ಯಾಸ ಇಲ್ಲ. ಇನ್ಮೇಲೆ ಈ ಮನೇಲಿ ಕಾಲಿಡ್ಬೇಡ, ಹೊರಟೋಗು. ಅಕ್ಕ ನೀನದು ಹೇಳ್ಬಾರ್ದ, ನಾನು ಮಾಡಿದ ತಪ್ಪ? ತಪ್ಪು ನನ್ ಗಂಡ ಮಾಡಿದ ತಪ್ಪು ಸರಿನೋ, ಅದ್ರ ಕಡೆ ಬೆರಳು ತೋರಿಸೋ ಯೋಗ್ಯತೆ ನಿನಗಿಲ್ಲ. ಗೀತಾ ನೀನಾದ್ರೂ ನಮ್ಮಪ್ಪ ಹೇಳಿದ್ ನಿಂಗೆ ಅರ್ಥ ಆಗ್ಲಿಲ್ವಾ? ನೀನ್ ಮಾಡಿದ ಘನಂದಾರಿ ಕೆಲ್ಸಕ್ಕೆ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಬೇಕಾ? ಏನ್ ಮಾತಾಡ್ತಿದ್ಯಾ ನಿನ್ನ? ಇಷ್ಟ ದಿನ ನೀನ್ ನನ್ ಪ್ರೀತಿ ಮಾಡಿದ್ದು. ನನ್ ಮಗಳನ್ನೇ ಪ್ರೀತಿ ಮಾಡೋಷ್ಟು ಧೈರ್ಯ ಬಂತೇನೋ ನಿನಗೆ? ನಾನ್ ಯಾಕೋ ನಿನ್ನ ಇಷ್ಟಪಡ್ಲಿ? ಏನೋ ಸೋದ್ರ ಮಾವ ಅಂತ ಸಲಿಗೆಯಿಂದ ಇದ್ದಿದ್ದಕ್ಕೆ ಅದನ್ನೇ ಪ್ರೀತಿ ಅಂತ ತಿಳ್ಕೊಂಡ್ಬಿಟ್ಯಾ? ಇಷ್ಟಕ್ಕೂ ನನ್ನ ಮದುವೆ ಆಗೋ ಯೋಗ್ಯತೆ ಏನಿದೆ ನಿನಗೆ? ಆಸೆ ಪಡೋದಕ್ಕೂ ಒಂದು ಮಿತಿ ಇದೆ. ನಮ್ಮನೇಲಿ ನಾಯಿನ ಬಿಟ್ಟು ಎಲ್ಲ ಪ್ರಾಣಿನೂ ಸಾಕಿದೀವಿ, ನೀನಿದೀಯಾ ಅಂತ ಅನ್ನ ಹಾಕ್ತಾನ ಕಾಲ್ ಕಚ್ಚೋ ಬಂದಾಗ ಅದನ್ನ ಮನೆ ಬಿಟ್ಟು ಓಡಿಸ್ದೆ ಬೇರೆ ವಿಧಿ ಇಲ್ಲ. ಯಾಕೆ ಹೇಳು? ಅದಕ್ಕೆ ನಿಯತ್ತಿಲ್ಲ ಅಂತ. ಅಪ್ಪ ಅವನ ಹತ್ರ ಏನ್ ಮಾತು? ಇಷ್ಟು ದಿವಸ ಅವನು ಮಾಡಿದ ಕೆಲ್ಸಕ್ಕೆ ಕೂಲಿನ ಅವನ ಮುಖದ ಮೇಲೆ ಬಿಸಾಕಿ ಒಳಗ್ ನಡೀರಿ. ಅವಳು ನನ್ ಮಗಳು ಕಣ. ಅಕ್ಕ ನೋಡಿದೆ ಅಕ್ಕ, ನಿನ್ ಮುಂದೆನೆ ಭವಾನು ಗೀತಾನು ಹೇಗೆ ಹೀಗೆಲ್ಲ ಮಾತಾಡಿದ್ರು. ಅವ್ರು ಹೇಳಿದ್ರಲ್ಲಿ ಏನೋ ತಪ್ಪಿದೆ. ಹೌದು ನೀನು ಕೂಲಿ ಅವನೇ. ಪ್ರೀತಿ ವಿಶ್ವಾಸದ ಹೆಸರಲ್ಲಿ ಸ್ವಾಭಿಮಾನ ಮರೆತು ನೀನು ಇಲ್ಲಿಗೆ ಬಂದೆ ನೋಡು, ಅದಕ್ಕೆ ಇಷ್ಟೆಲ್ಲ ಆಗಿದ್ದು. ಅವ್ರಿಗೋಸ್ಕರ ಹಗಲು ಇರುಳು ದುಡಿದ್ ನಿನ್ ಕೆಲ್ಸ ಇವತ್ತಿಗೆ ಮುಗಿತು. ಇದು ಅವ್ರ ಮನೆ ಕಣಪ್ಪ, ಅವ್ರಿಗೆ ಇಷ್ಟ ಆದ್ರೆ ಇಟ್ಕೋತಾರೆ, ಕಷ್ಟ ಆದ್ರೆ ಕಳಿಸ್ಬಿಡ್ತಾರೆ. ಅಪ್ಪ ಮಗಳ ಮಾತು ಕೇಳಿದ್ಮೇಲೂ ಇನ್ನು ಯಾಕಪ್ಪ ಇಲ್ಲಿ ನಿಂತಿದೀಯ? ಹೋಗ ಹೊರಟಾಗು. ಇನ್ನೊಂದು ಕ್ಷಣ ನೀನ್ ನನ್ ಕಣ್ ಮುಂದೆ ನಿಂತಿರ್ಬಾರ್ದು, ಈ ಮನೆ ಹೊಸಲ್ ತುಳಿಬಾರ್ದು. ಹೋಗು ಹೊರಟಾಗ.